ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಕಿರಣ್. ಮೊದಲನೇದಾಗಿ ಕಿರಣ್ ಕಾಕ್ರೇಜ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನೀವೇನಾದ್ರೂ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಮಾಡೋ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರ್ತಾ ಇರುತ್ತೆ. ಓಕೆ ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋದಲ್ಲಿ ರೋಡ್ ಸೈನ್ಸ್ ಬಗ್ಗೆ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಯಾಕಂದರೆ ತುಂಬ ಜನ ಕಮೆಂಟ್ಸ್ ಮಾಡಿ ಕೇಳಿದರೆ ಕೂಡ ರೋಡ್ ಸಿಂಬಲ್ಸ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ಬಿಟ್ಟು ಕಮೆಂಟ್ಸ್ ಮಾಡಿದರೆ ಇದು ತುಂಬಾ ಅನುಕೂಲ. ಯಾಕಂದರೆ ನೀವು ಇವನ್ ಡಿ ಎಲ್ ಮಾಡಿಸುವಾಗ ಕೂಡ ನಿಮಗೆ ಆಫೀಸರ್ಸ್ ಕೇಳ್ತಾರೆ ಸೈನ್ಸ್ ಓಡಿಸ್ಬಿಟ್ಟು, ಈ ಸೈನ್ಸ್ ಅಂದ್ರೆ ಏನು ಏನು ಸೂಚಿಸುತ್ತೆ ಅಂದ್ಬಿಟ್ಟು ನಿಮಗೆ ಕೇಳ್ತಾರೆ. ಅದರಲ್ಲ ನೀವು ಪಾಸ್ ಆದರೆ ಮಾತ್ರ ನಿಮಗೆ ಡಿ ಎಲ್ ಎಲ್ಲ ಮಾಡ್ಕೊಡೋದು, ಮತ್ತು ನೀವು ಸುರಕ್ಷಿತವಾಗಿ ರೋಡಲ್ಲಿ ಡ್ರೈವ್ ಮಾಡಬೇಕು ಅಂದರೆ ಈ ಸೈನ್ ಬಗ್ಗೆ ಎಲ್ಲ ನೀವು ತಿಳ್ಕೊಂಡಿರ್ಬೇಕು. ತುಂಬಾ ಅನುಕೂಲ ಆಗುತ್ತೆ, ಯಾಕಂದರೆ ಕೆಲವೊಂದು ಕಡೆ ಟರ್ನಿಂಗ್ ಇರುವಾಗೆಲ್ಲ ಮುಂಚೆನೆ ನಿಮಗೆ ಸೈನ್ ಬೋರ್ಡ್ನ ಹಾಕಿರ್ತಾರೆ, ಅದು ನೋಡಿ ನೀವು ಆರಾಮಾಗಿ ಗಾಡಿನ ಸ್ವಲ್ಪ ಸ್ಲೋ ಮಾಡ್ಕೋದು. ಮತ್ತು ಸ್ಪೀಡ್ ಬ್ರೇಕರ್ ಇರುವಾಗ ನೈಟೆಲ್ಲ ತುಂಬ ಜನ ಸ್ಪೀಡ್ ಬ್ರೇಕರ್ನೆಲ್ಲ ಎಗರಿಸ್ತಾ ಇರ್ತಾರೆ ಗೊತ್ತಾಗ್ದಲೆ, ಅಂಥ ಕಡೆ ಸೈನ್ ಬೋರ್ಡ್ ಹಾಕ್ತಿದ್ದಾಗ ನಿಮಗೆ ಗೊತ್ತಾಗಿ ಸ್ಲೋ ಮಾಡ್ಕೋದು. ಅದಕ್ಕೋಸ್ಕರ ಇದು ಸೈನ್ ಬೋರ್ಡ್ಸ್ ಕೂಡ ತುಂಬ ಅನುಕೂಲ, ನೀವು ಪ್ರತಿಯೊಂದು ಸೈನ್ ಬೋರ್ಡು ಕೂಡ ತಿಳ್ಕೊಂಡಿರ್ಬೇಕಾಗುತ್ತೆ ಏನೇನು ಸೂಚಿಸುತ್ತೆ ಅಂದ್ಬಿಟ್ಟು. ಅದಕ್ಕೋಸ್ಕರ ನಾನು ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ತಿಳಿಸ್ಕೊಡ್ತೀನಿ, ಬಿಗಿನರ್ಸ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ವಿಡಿಯೋನ ಕೊನೆ ತನಕ ಮಿಸ್ ಮಾಡಿ ಒಂದು ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ನಾನು ಒಂದೇ ವಿಡಿಯೋದಲ್ಲಿ ಮುಗಿಸ್ಬೇಕು ಅಂತ ನೋಡ್ಕೊಂಡೆ, ಬಟ್ ವಿಡಿಯೋ ತುಂಬಾ ಲೆಂತಿ ಆಗುತ್ತೆ. ಅದಕ್ಕೋಸ್ಕರ ನಾನು ಈಗ ಫಸ್ಟು ಮ್ಯಾಂಡೇಟ್ರಿ ಸೈನ್ಸ್ ಬಗ್ಗೆ ಹೇಳ್ತೀನಿ, ನೆಕ್ಸ್ಟ್ ವಿಡಿಯೋದಲ್ಲಿ ಪಾರ್ಟ್ ಟು ಬಿಟ್ಟಾಗ ಕಾಷನರಿ ಸೈನ್ಸ್ ಮತ್ತು ಇನ್ಫಾರ್ಮೇಟಿವ್ ಸೈನ್ಸ್ ಬಗ್ಗೆ ನೆಕ್ಸ್ಟ್ ಹೇಳ್ತೀನಿ. ಈಗ ಫಸ್ಟ್ ನಾನು ಮ್ಯಾಂಡೇಟ್ರಿ ಸೈನ್ಸ್ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ ಸ್ನೇಹಿತರೆ, ನಮ್ಮ ಇಂಡಿಯನ್ ರೋಡಲ್ಲಿ ನೀವು ಮೂರು ಥರ ಸೈನ್ನ ನೋಡ್ಬೋದು. ಒಂದು ಬಂದ್ಬಿಟ್ಟು ಈ ಥರ ನಿಮಗೆ ಸರ್ಕಲ್ ಥರ ಇರುತ್ತೆ, ಮತ್ತು ಅದರೊಳಗಡೆ ನಿಮಗೆ ಇಂಡಿಕೇಷನ್ ಹಾಕಿರ್ತಾರೆ, ಈ ಥರ ಸೈನ್ನ ನೀವು ನೋಡ್ತಾ ಇರ್ತೀರ. ಇನ್ನು ಸೆಕೆಂಡ್ ಒಂದು ಬಂದ್ಬಿಟ್ಟು ಈ ಥರ ಟ್ರಯಾಂಗಲ್ ಶೇಪ್ ಇದ್ದು ಅದರೊಳಗಡೆ ಸೈನ್ನ ಹಾಕಿರ್ತಾರೆ, ಅದನ್ನ ನೋಡ್ತಿರ್ತಾರೆ. ನೆಕ್ಸ್ಟ್ ಇನ್ನೊಂದು ಬಂದ್ಬಿಟ್ಟು ಈ ಥರ ನಿಮಗೆ ಅಲ್ಲಲ್ಲೇ ನಿಮಗೆ ಪೆಟ್ರೋಲ್ ಬಂಕ್ ಸೈನು ಮತ್ತು ಹೋಟೆಲ್ ಸೈನು ಹಾಸ್ಪಿಟಲ್ ಸೈನ್ ಎಲ್ಲ ನೋಡ್ತೀರ. ಈ ಥರ ಮೂರು ಥರ ನೀವು ಸೈನ್ಸ್ನ ನೀವು ಇಂಡಿಯನ್ ರೋಡಲ್ಲಿ ನಾವು ನೋಡ್ಬೋದು. ನಮಗೆ ಟೋಟಲ್ ಮೂರು ಥರ ಸೈನ್ಸು ನಮ್ಮ ಇಂಡಿಯನ್ ರೋಡಲ್ಲಿ ಕಾಣಿಸ್ತಾ ಇರ್ತದೆ. ಒಂದು ಇದು ಈ ಥರ ನಮಗೆ ರೆಡ್ ಫುಲ್ ರೆಡ್ ಇದ್ದು ಫುಲ್ ಸರ್ಕಲ್ ಥರ ಇದ್ದು ಅದರೊಳಗಡೆ ಇಂಡಿಕೇಷನ್ ಇದ್ದರೆ ಮ್ಯಾಂಡೇಟ್ರಿ ಸೈನ್ಸ್ ಅಂತ. ಹಂಗಂದರೆ ಕಡ್ಡಾಯವಾಗಿ ಅಂತ ಅರ್ಥ, ಕಡ್ಡಾಯವಾಗಿ ಈ ಥರ ರೆಡ್ ಇದ್ದು ಈ ಥರ ಫುಲ್ ಅಡ್ಡಗೀಟಿದ್ರೆ ಕಡ್ಡಾಯವಾಗಿ ಮಾಡಬಾರ್ದು ಅಂತ. ಈ ಥರ ಬ್ಲೂ ಸರ್ಕಲ್ ಇದ್ದು ಒಳಗಡೆ ವೈಟು ಇಂಡಿಕೇಷನ್ ಇದ್ದರೆ ಮಾಡಬೇಕು ಅಂತ. ಸೆಕೆಂಡ್ ಒಂದು ಬಂದ್ಬಿಟ್ಟು ಕಾಷನರಿ ಸೈನ್ಸು, ಅಂದರೆ ಎಚ್ಚರಿಕೆ ಸಿಂಬಲ್ಸ್, ಅಂದರೆ ವಾರ್ನಿಂಗ್ ಸಿಂಬಲ್ಸ್. ಈ ಥರ ಇದ್ದರೆ ಟ್ರಯಾಂಗಲ್ ಇದ್ದು ಅದರೊಳಗಡೆ ನಿಮಗೆ ಸೈನ್ಸ್ ಎಲ್ಲ ಇದ್ದರೆ ನಿಮ್ಮದು ಕಾಷನರಿ ಸೈನ್ಸು. ಇನ್ನು ಮೂರನೇದು ಬಂದ್ಬಿಟ್ಟು ಇದು ಅಲ್ಲಲ್ಲೇ ಹೋಟೆಲ್ಸು ನಿಮಗೆ ಹಾಸ್ಪಿಟಲ್ ಇವೆಲ್ಲ ಇದ್ದರೆ ಇದನ್ನು ಬಂದ್ಬಿಟ್ಟು ಇನ್ಫಾರ್ಮೇಟಿವ್ ಸೈನ್ಸ್ ಅಂತ. ಈ ಮೂರು ಥರ ಸೈನ್ಸ್ನ ನೀವು ನೋಡ್ತಾ ಇರ್ತೀರ. ಇದೊಂದು ಕಡ್ಡಾಯವಾಗಿ ಅಂದರೆ ಇದನ್ನ ಮೀರಂಗಿಲ್ಲ, ಕಡ್ಡಾಯವಾಗಿ ಇದನ್ನ ಫಾಲೋ ಮಾಡಲೇಬೇಕಿದೆ. ಒನ್ ವೇ ಅಂತ ಬೋರ್ಡ್ ಹಾಕಿದ್ರೆ ಅದು ಕಡ್ಡಾಯವಾಗಿ ಆ ರೋಡಲ್ಲಿ ಹೋಗಂಗಿಲ್ಲ, ಆ ಥರ ಸೈನ್ಸು. ಇದು ಎಚ್ಚರಿಕೆ ಸೈನ್ಸ್ ಬಂದ್ಬಿಟ್ಟು ಏನಂದರೆ ಮುಂದೆ ಟರ್ನಿಂಗ್ ಇದೆ ಅಥವಾ ಯು ಟರ್ನ್ ಮಾಡುವಾಗ ಕೇರ್ಫುಲ್ಲಾಗಿ ಯು ಟರ್ನ್ ಮಾಡಿ, ಮತ್ತು ಮುಂದೆ ಬ್ರಿಡ್ಜ್ ಇದೆ ಈ ಥರ ಎಲ್ಲ ತೋರಿಸೋದು ಕಾಶ್ನರ್ ಅಂದರೆ ಎಚ್ಚರಿಕೆ, ನಿಧಾನಕ್ಕೆ ಕೇರ್ಫುಲ್ಲಾಗಿ ಹೋಗಿ ಅಂದ್ಬಿಟ್ಟು ಇದು ಕಾಶ್ನರಿ ಸೈನ್ಸು. ಓಕೆನಾ, ಈಗ ಒಂದೊಂದೇ ನಾನು ಈಗ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. M1 ಬಂದ್ಬಿಟ್ಟು ಸ್ಟಾಪ್ ಅಂತ, ಅಂದರೆ ನಿಮಗೆ ಇದನ್ನ ಎಲ್ಲಿ ನೋಡ್ಬೋದು ಈ ಥರ ಫುಲ್ ಈ ಥರ ಶೇಪ್ ಇದ್ದು ಒಳಗಡೆ ರೆಡ್ ಇದ್ದರೆ ಇದನ್ನ ಸ್ಟಾಪ್ ಅಂತ ಸಿಂಬಲ್ಲು, ಒಳಗಡೆ ರೆಡ್ ಇದ್ದರೆ ಫುಲ್ ಸ್ಟಾಪ್ ಸಿಂಬಲ್. ಇದೆಲ್ಲಿ ನೋಡ್ತೀರ ಅಂದರೆ ಸನ್ ರೋಡಿಂದ ಹೈವೇಗಳಿಗೆಲ್ಲ ಕನೆಕ್ಟ್ ಆಗ್ತಿರ್ತೀರ, ಸನ್ ರೋಡಿಂದ ಹೋಗ್ಬಿಟ್ಟು ಹೈವೇಗಳಿಗೆ ಕನೆಕ್ಟ್ ಆಗುವಾಗ ಈ ಥರ ಸಿಂಬಲ್ನ ನಿಮಗೆ ಹಾಕಿರ್ತಾರೆ. ಹೈವೇ ಕನೆಕ್ಟ್ ಆಗ ಮುಂಚೆ ಈ ಥರ ಸಿಂಬಲ್ನ ಹಾಕಿರ್ತಾರೆ. ಇದು ಬಂದ್ಬಿಟ್ಟು ಏನಕ್ಕೆ ಈ ಥರ ಹಾಕಿರ್ತಾರೆ, ನಿಮ್ಗೆ ಒಳಗಡೆ ರೋಡಿಂದ ಸ್ಪೀಡಲ್ಲಿ ಹೋಗ್ಬಿಟ್ಟು ಎತ್ತ ಮೊದಲ ಸಲ ಹೈವೇಗೆ ನುಗ್ಗಿದ್ರೆ ಯಾವ್ದಾದ್ರು ಆ ಗಾಡಿಗಳು ತುಂಬ ಹೈವೇಗಳ ಮಧ್ಯೆ ಗಾಡಿಗಳೆಲ್ಲ ತುಂಬ ಸ್ಪೀಡಲ್ಲಿ ಮೂವ್ಮೆಂಟ್ ಆಗ್ತಿರ್ತಾವಲ್ಲ, ಅದಕ್ಕೋಸ್ಕರ ಆಕ್ಸಿಡೆಂಟ್ ಆಗೋದು ಬಂದ್ಬಿಟ್ಟು ಇದನ್ನ ನಿಮ್ಗೆ ಹೈವೇ ಕನೆಕ್ಟ್ ಆಗ ಮುಂಚೆ ಸ್ವಲ್ಪ ಹಿಂದೆ ಹಾಕಿರ್ತಾರೆ, ಅದು ನೋಡಿ ನೀವು ಸ್ಟಾಪ್ ಮಾಡಿ ನಿಲ್ಲಿಸ್ಕೊಂಡು ಗಾಡಿನ ಆ ಕಡೆ ಈ ಕಡೆ ನೋಡ್ಕೊಂಡು ಕೇರ್ಫುಲ್ಲಾಗಿ ದಾಟಲಿ ಅಂದ್ಬಿಟ್ಟು ಇದನ್ನ ಸಿಂಬಲ್ ಹಾಕಿರ್ತಾರೆ. ಇದು ಬಂದ್ಬಿಟ್ಟು ಸ್ಟಾಪ್ ಬಂದ್ಬಿಟ್ಟು. ಓಕೆನಾ, ಈ ಸೆಕೆಂಡ್ ಒಂದು M2 ಬಂದ್ಬಿಟ್ಟು ಗಿವ್ ವೇ ಅಂತ, ಅಂದರೆ ದಾರಿ ಬಿಡಿ ಅಂತ. ಇದೂ ಅಷ್ಟೇ, ನೀವು ಮೈನ್ ರೋಡಿಗೆಲ್ಲ ಕನೆಕ್ಟ್ ಆಗುವಾಗ ಮತ್ತು ತುಂಬ ಕಡೆ ಇದು ಹಾಕಿರ್ತಾರೆ. ಇದೇ ಗೊತ್ತಾ, ನಿಧಾನಕ್ಕೆ ಕೇರ್ಫುಲ್ಲಾಗಿ ನೋಡಲಿ ಅಂತ, ಆ ಕಣ್ಣಿಂದ ಬರೋ ಗಾಡಿಗೆ ಗೀವೆ ದಾರಿ ಬಿಡಲಿ, ಅಥವಾ ಲೆಫ್ಟ್ ರೈಟ್ ತೊಗೊಳೋರಿಗೆ ಅಥವಾ ಯಾರೋ ರೋಡ್ ಕ್ರಾಸ್ ಮಾಡ್ತಿದ್ದವ್ರಿಗೆ ಅವ್ರಿಗೆ ಗೀವೆ ದಾರಿ ಬಿಡಿ, ದಾರಿ ಬಿಟ್ಟು ನೀವು ನೋಡ್ಕೊಂಡು ತಾಳ್ಮೆಯಿಂದ ಹೋಗ್ಲಿ ಅಂದ್ಬಿಟ್ಟು ಈ ಸಿಂಬಲ್ನ ಹಾಕಿರ್ತಾರೆ. ಅಂದರೆ ಆ ಕಣ್ಣಿಂದ ಯಾವ್ದಾರು ಐ ಬಿ ಎಮ್ ಹಾಕೊಂಡು ಬಂದರು ಅಂದರೆ ನೀವು ನಿಲ್ಲಿಸ್ಕೊಂಡು ಆ ಥರ ಗೀವೆ ದಾರಿ ಬಿಟ್ಬಿಟ್ಟು ಹೋಗ್ಲಿ ಅಂದ್ಬಿಟ್ಟು ಈ ಥರ ಸಿಂಬಲ್ನ ಹಾಕಿರೋದು. ಮತ್ತು ಇನ್ನು ನೆಕ್ಸ್ಟ್ ಕಾಣವೆಲ್ಲ ನಿಮಗೆ ಫುಲ್ ಸರ್ಕಲ್ಲು, ಅದರೊಳಗಡೆ ನಿಮಗೆ ಇಂಡಿಕೇಷನ್ ಹಾಕಿದ್ರೆ ಇವೆಲ್ಲ ಬಂದ್ಬಿಟ್ಟು ಮ್ಯಾಂಡೇಟ್ರಿ ಸೈನ್ಸ್, ಅಂದರೆ ಕಡ್ಡಾಯವಾಗಿ ಅಂತ. ಮ್ಯಾಂಡೇಟ್ರಿ ಅಂದರೆ ಕಂಪಲ್ಸರಿ, ಕಡ್ಡಾಯವಾಗಿ ಮಾಡಬಾರ್ದು ಅಂತ. ಇದು ಬಂದ್ಬಿಟ್ಟು ಮಾಡಬೇಕು ಅಂತ. ಓಕೆನ, ಬ್ಲೂ ಇರೋದು ಮಾಡಬೇಕು, ರೆಡ್ ಬಂದು ಮಾಡಬಾರ್ದು ಅಂತ. ಇದು ನೋಡಿ ಫಸ್ಟ್ ಒಂದು ಬಂದ್ಬಿಟ್ಟು M3, ಇದು M3 ಬಂದ್ಬಿಟ್ಟು ನೋ ಎಂಟ್ರಿ. ಈ ಥರ ಇದ್ದರೆ ನಿಮಗೆ ನೋ ಎಂಟ್ರಿ ನೋಡಿ. ಇಲ್ಲಿ ಮುಂದೆ ಇದು ಬಂದ್ಬಿಟ್ಟು ನಿಮಗೆ ಫಸ್ಟ್ ತಿಳ್ಕೊಳ್ಳಿ, ಈ ಥರ ಬ್ಲಾಕಲ್ಲಿ ಕಾಣ್ತಿರೋದೆಲ್ಲ ರೋಡು, ನಿಮಗೆ ಆರ್ ಮಾರ್ಕ್ ಅಂದರೆ ನೀವು ಕೆಳಗಡೆಯಿಂದ ಮೇಲಕ್ಕೆ ನೋಡಬೇಕು, ಮೇಲಿಂದ ಕೆಳಗೆ ನೋಡ್ಬಾರ್ದು. ಓಕೆನಾ, ಇದು ರೋಡ್ ನೀವು ಇಲ್ಲಿದ್ದೀರ ಅಂದರೆ ಹೋಗ್ತಿದ್ದೀರ ಅಂದರೆ ಇದು ನೋ ಎಂಟ್ರಿ, ಮುಂದೆ ರೋಡ್ ಇಲ್ಲ ಅಂತ. ನೋಡಿ, ರೋಡ್ನ ಕ್ಲೋಸ್ ಮಾಡಿದ್ದಾರೆ. ಈ ಥರ ರೋಡ್ ಮೇಲೆ ಎಂಟು ಈ ಥರ ಅಡ್ಡ ಗೀಟ್ ಹೇಳ್ತಿದ್ದಾರೆ, ರೆಡ್ ಕಲರ್ ನೋವೇ ಅಂತ, ಮುಂದೆ ಹೋಗಂಗಿಲ್ಲ ಅಂತ. ಈ ಥರ ಇದ್ರೆ ನೀವು ಈ ಕಡೆಯಿಂದ ಬಂದವ್ರು ಲೆಫ್ಟ್ ಅಥವಾ ರೈಟ್ ಹೋಗ್ಬೇಕು, ಸ್ಟ್ರೈಟ್ ಹೋಗಂಗಿಲ್ಲ ಅಂತ. ಓಕೆನಾ, ಇದನ್ನ ತುಂಬ ಕಡೆ
ಸಣ್ಣ ಸಣ್ಣ ರೋಡಲ್ಲೆಲ್ಲ ಈ ಥರ ಹಾಕಿರ್ತಾರೆ. ಮತ್ತು ನೆಕ್ಸ್ಟು ಎಂ ಫೋರ್ ಎ ಥರ ಒಂದು ನಿಮಗೆ ಈ ಕಡೆ ಒಂದು ರೋಡ್ ಈ ಕಡೆ ಒಂದು ರೋಡು, ಇದು ಈ ಕಡೆಯಿಂದ ಹೋಗೋದು ಇದು ಆ ಕಡೆಯಿಂದ ಬರೋದು ಓಕೆನಾ. ಇಲ್ಲಿ ಈ ರೋಡ್ ಮೇಲೆ ಅಡ್ಡ ಗಿಟ್ಟಲಿದಾರಂದರೆ ಇದು ಒನ್ ವೇ, ಈ ಕಡೆಯಿಂದ ಹೋಗಂಗಿಲ್ಲ, ಬರೀ ಆ ಕಡೆಯಿಂದ ಮಾತ್ರ ಬರ್ಬೋದು ಆ ಥರ. ಈ ಕಡೆಯಿಂದ ನೀವು ಹೋಗಂಗಿಲ್ಲ, ಈ ಕಡೆಯಿಂದ ಬಂದವರು ಅಥವಾ ಲೆಫ್ಟ್ ಹೋಗ್ಬೇಕು ಸ್ಟ್ರೈಟ್ ಹೋಗಂಗಿಲ್ಲ ಓಕೆನಾ. ಇದು ಬಂದುಬಿಟ್ಟು ಎಂ ಫೋರ್ ಬಿ, ಇದು ಬಂದುಬಿಟ್ಟು ಏನಂದರೆ ಇದನ್ನು ಅಷ್ಟೇ ಒನ್ ವೇ, ಈ ಕಡೆಯಿಂದ ಈ ಕಡೆದ್ರಲ್ಲಿ ಈ ಕಡೆಯಿಂದ ಹೋಗಂಗಿಲ್ಲ ಬಟ್ ಆ ಕಡೆಯಿಂದ ಬರ್ಬೋದು. ಈ ಸರ್ಕಲಲ್ಲಿ ಈ ಕಡೆಯಿಂದ ಹೋಗ್ಬೋದು ಬಟ್ ಆ ಕಡೆಯಿಂದ ಬರೋಂಗಿಲ್ಲ, ಆ ಕಡೆಯಿಂದ ಬರೋರು ಲೆಫ್ಟ್ ಹೋಗ್ಬೇಕು ಈ ಥರ ಬರೋಂಗಿಲ್ಲ, ಕೆಲವೊಂದು ಕಡೆ ಒನ್ ವೇ ಇರೋ ಕಡೆ ಇದು ನೋಡ್ಬೋದು. ನೆಕ್ಸ್ಟ್ ಎಂ ಫೈವ್ ಬಂದುಬಿಟ್ಟು ವೆಹಿಕಲ್ ಪ್ರೊಬಿಡೇಟೆಡ್ ಬೋತ್ ಡೈರೆಕ್ಷನ್ ಅಂದರೆ ಎರಡು ಕಡೆಯೂ ವೆಹಿಕಲ್ ಹೋಗಂಗಿಲ್ಲ ಅಂತ. ಕೆಲವೊಂದು ಕಡೆ ಈಗ ತುಂಬ ಸಣ್ಣ ಸಣ್ಣ ರೋಡ್ಗಳೆಲ್ಲ ಈ ಥರ ಬೋರ್ಡ್ನ ನೋಡಿರ್ತೀರ ಅಂದರೆ ಟ್ರಾಫಿಕ್ ಎಲ್ಲ ಆಗುತ್ತೆ ಒಳಗಡೆ ಹೋದ್ರೆ ಅಂದ್ಬಿಟ್ಟು ಎರಡು ಕಡೆಯಿಂದ ರೋಡ್ ಮೇಲೆ ಎರಡು ರೋಡ್ ಮೇಲೆ ಅಡ್ಡ ಲೈನ್ ಎಳೆದಿದ್ದಾರೆ ಇಲ್ಲಿ, ಎರಡು ಕಡೆಯೂ ವೆಹಿಕಲ್ಸು ಹೋಗಂಗಿಲ್ಲ ಅಂತ ಅರ್ಥ. ನೆಕ್ಸ್ಟು ಎಂ ಸಿಕ್ಸ್ ಬಂದುಬಿಟ್ಟು ಇದು ಅನ್ನೋಷ್ಟೇ ಕೆಲವೊಂದು ಕಡೆ ಸಣ್ಣ ಸಣ್ಣ ರೋಡಲ್ಲಿ ಅಥವಾ ರೆಸಿಡೆನ್ಸಿ ಏರಿಯಾಗಳಲ್ಲಿ ಈ ಥರ ಹಾಕಿರ್ತಾರೆ. ಇಲ್ಲಿ ವೆಹಿಕಲ್ಸ್ ಆರ್ ಪ್ರೊಹಿಬಿಟೆಡ್ ಅಂತಂದರೆ ವೆಹಿಕಲ್ಸ್ನ ಕಡ್ಡಾಯವಾಗಿ ನಿಷೇಧಿಸಲಾಗಿದೆ ಅಂತ, ಆ ರೋಡಲ್ಲಿ ಹೋಗಂಗಿಲ್ಲ ಅಂದ್ಬಿಟ್ಟು ಈ ಥರ ಬಿಲ್ಡ್ ನೀವು ನೋಡಿರ್ಬೋದು. ನೆಕ್ಸ್ಟ್ ಎಂ ಸೆವೆನ್ ಬಂದುಬಿಟ್ಟು ಇದನ್ನು ಅಷ್ಟೇ ಟ್ರಕ್ ಪ್ರೊಹಿಬಿಟೆಡ್ ಅಂತ, ಅಂದರೆ ಟ್ರಕ್ನ ನಿಷೇಧಿಸಲಾಗಿದೆ. ಈ ಸಣ್ಣ ಸಣ್ಣ ರೋಡ್ಗಳೆಲ್ಲ ಹೋದರೆ ಟ್ರಾಫಿಕ್ ಎಲ್ಲ ಆಗುತ್ತೆ ಅಂದ್ಬಿಟ್ಟು ಈ ಥರ, ಅಥವಾ ಎಲೆಕ್ಟ್ರಬಲ್ ವೈರ್ಗಳೆಲ್ಲ ಕೆಳಗಡೆ ಇಂದ ಟೈಮಲ್ಲಿ ಈ ಥರ ಟ್ರಕ್ಕೆಲ್ಲ ಹೋದರೆ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ಈ ಥರ ಬೋರ್ಡ್ನ ನೋಡಿರ್ತೀರ. ಇಂಥ ರೋಡ್ ಈ ಥರ ಇದ್ದರೆ ಟ್ರಕ್ ಕೂಡ ಅಲ್ಲಿ ಹೋಗಂಗಿಲ್ಲ ಅಂತ. ನೆಕ್ಸ್ಟು ಎಮ್ ಎಯ್ಟ್, ಇದು ಬಂದುಬಿಟ್ಟು ಬುಲ್ಲಾಕ್ ಆ್ಯಂಡ್ ಹ್ಯಾಂಡ್ ಕಾರ್ಟ್ ಪ್ರೊಹಿಬಿಟೆಡ್ ಅಂತ, ಅಂದರೆ ಕೈಗಾಡಿಗಳು ಮತ್ತು ಎತ್ತಿನ ಗಾಡಿಗಳನ್ನ ನಿಷೇಧಿಸಿದೆ ಅಂತ. ಈ ಥರ ನೀವು ಫ್ಲೈಓವರ್ಗಳ ಮೇಲೆ ಅಥವಾ ಬ್ರಿಡ್ಜ್ ಮೇಲೆಗಳೆಲ್ಲ ಹೋದರೆ ಪ್ರಾಬ್ಲಮ್ ಆಗುತ್ತೆ, ಟ್ರಾಫಿಕ್ ಆಗ್ತದೆ ಅಂದ್ಬಿಟ್ಟು ಈ ಥರ ಹಾಕಿರ್ತಾರೆ, ಅಲ್ಲೆಲ್ಲ ಹೋಗಂಗಿಲ್ಲ ಅಂದ್ಬಿಟ್ಟು. ನೆಕ್ಸ್ಟ್ ಎಮ್ ನೈನ್ ಬಂದುಬಿಟ್ಟು ಬುಲ್ಲಾಕ್ ಕಾರ್ಟ್ ಪ್ರೊಹಿಬಿಟೆಡ್ ಅಂತ, ಅಂದರೆ ನಿಮಗೆ ಎತ್ತಿನ ಗಾಡಿಗಳನ್ನ ಹೋಗಂಗಿಲ್ಲ ಅಂದ್ಬಿಟ್ಟು ಈ ಥರ ಸಿಂಬಲ್. ನೆಕ್ಸ್ಟ್ ಎಮ್ ಟೆನ್ ಬಂದುಬಿಟ್ಟು ಟಾಂಗಾ ಪ್ರೊಹಿಬಿಟೆಡ್ ಅಂತಂದರೆ ನಿಮಗೆ ಕುದುರೆ ಗಾಡಿಗಳನ್ನ ಹೋಗಂಗಿಲ್ಲ. ಇದನ್ನು ಸೇಮ್ ಅಷ್ಟೇ ಫ್ಲೈಓವರ್ ಅಥವಾ ಬ್ರಿಡ್ಜ್ ಹತ್ರ ಬ್ರಿಡ್ಜ್ ಸ್ಟಾರ್ಟಿಂಗ್ ಪಾಯಿಂಟಲ್ಲೆಲ್ಲ ಹಾಕಿರ್ತಾರೆ, ಇದೆಲ್ಲ ಹೋದ್ರೆ ಸುಮ್ಮನೆ ಟ್ರಾಫಿಕ್ ಆಗುತ್ತೆ ಅಂದ್ಬಿಟ್ಟು ಈ ಥರ ಹಾಕಿರ್ತಾರೆ, ಇಲ್ಲಿ ಕೂಡ ಹೋಗಂಗಿಲ್ಲ. ನೆಕ್ಸ್ಟು ಎಮ್ ಲೆವೆನ್ ಬಂದುಬಿಟ್ಟು ಹ್ಯಾಂಡ್ ಕಾರ್ಟ್ ಪ್ರೊಹಿಬಿಟೆಡ್ ಅಂತ, ಅಂದರೆ ಕೈಗಾಡಿಗಳನ್ನ ಹೋಗಂಗಿಲ್ಲ. ಇದನ್ನು ಅಷ್ಟೇ ಬ್ರಿಡ್ಜ್ ಹತ್ರ ಆಲ್ಮೋಸ್ಟ್ ಬ್ರಿಡ್ಜ್ ಹತ್ರನೇ ಈ ಥರ ಸಿಂಬಲ್ ಹಾಕಿರ್ತಾರೆ, ಹೋಗಂಗಿಲ್ಲ ಅಂತ. ಇದನ್ನು ಅಷ್ಟೇ ಎಮ್ ಟೆಲ್ ಬಂದುಬಿಟ್ಟು ಸೈಕಲ್ ಪ್ರೊಹಿಬಿಟೆಡ್ ಅಂತಂದರೆ ಸೈಕಲ್ನು ಕೂಡ ಹೋಗಂಗಿಲ್ಲ ಅಂದ್ಬಿಟ್ಟು ಈ ಥರ ಬ್ರಿಡ್ಜು ಫ್ಲೈಓವರ್ಗಳು ಸ್ಟಾರ್ಟಿಂಗಲ್ಲಿ ಹಾಕಿರ್ತಾರೆ, ಅಲ್ಲ ಹೋದ್ರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ, ಆಕ್ಸಿಡೆಂಟ್ ಆಗೋದು ಅಂದ್ಬಿಟ್ಟು ನಿಧಾನಕ್ಕೆ ಹೋಗ್ತಾ ಇರ್ತಾರೆ ಅಂದ್ಬಿಟ್ಟು ಈ ಥರ ಹೋಗ್ಬಾರ್ದು ಅಂತ ಹಾಕಿರ್ತಾರೆ ಓಕೆನಾ. ಇದೆಲ್ಲ ಈ ಥರ ರೆಡ್ ಇದ್ದರೆ ಹೋಗಂಗಿಲ್ಲ ಅಂತ. ನೆಕ್ಸ್ಟು ಎಮ್ ಥರ್ಟೀನು ಕೂಡ ಅಷ್ಟೇ ಪೆಡೆಸ್ಟ್ರೈನ್ ಪ್ರೊಹಿಬಿಟೆಡ್ ಅಂತ, ಅಂದರೆ ಪಾದಚಾರಿಗಳು ಹೋಗಂಗಿಲ್ಲ ಅಂತ. ಇದನ್ನು ಅಷ್ಟೇ ಫ್ಲೈಓವರ್ಗಳು ಸ್ಟಾರ್ಟಿಂಗಲ್ಲೆಲ್ಲ ಹಾಕಿರ್ತಾರೆ, ಇನ್ನು ಬೇರೆ ಬೇರೆ ಕಡೆ ಎಲ್ಲ ಹಾಕಿರ್ತಾರೆ, ಅಲ್ಲಿ ಹೋಗಂಗಿಲ್ಲ ಅಂತ. ನೆಕ್ಸ್ಟು ಇದು ಎಮ್ ಫೋರ್ಟೀನ್ ಬಂದುಬಿಟ್ಟು ಇದು ನೋಡಿ, ಇದು ರೋಡು ಸ್ಟಾರ್ಟಿಂಗ್ ಹೋಗ್ತಾ ಇದ್ದೀರಾ, ಇಲ್ಲಿ ರೈಟ್ ಇಲ್ಲ, ರೈಟ್ ಟರ್ನ್ ಇಲ್ಲ, ಇದೊಂದು ಸಿಗ್ನಲ್ಗಳೆಲ್ಲ ತುಂಬ ಕಡೆ ನೋಡ್ತಿರ್ತೀರ. ರೈಟ್ ಟರ್ನ್ ಪ್ರೊಹಿಬಿಟೆಡ್ ಅಂತಂದರೆ ಬಲ ತಿರುವು ನಿಷೇಧಿಸಲಿದೆ ಅಂತ. ನೀವು ಸಿಗ್ನಲಲ್ಲೆಲ್ಲ ಈಗ ಈ ಕಡೆ ನಾನು ಗ್ರೀನ್ ಬಿಟ್ಟರು ಆ ಕಡೆಯಿಂದ ಬರೋರು ಗ್ರೀನ್ ಬಿಟ್ಟು ನೋವಾಗ ನೀವು ರೈಟ್ ಟರ್ನ್ ಅನ್ನು ತಗೋಳೋಕ್ಕಾಗಲ್ಲ ಅಂತ ಕಡೆ ಎಲ್ಲ ನೀವು ನೋಡ್ಬೋದು. ನೋ ರೈಟ್ ಟರ್ನ್ ಅಂತ ಬೋಲ್ಡ್ ಇರುತ್ತೆ, ಇದು ಕೂಡ ಅಷ್ಟೇ ಎಮ್ ಫಿಫ್ಟೀನು ಲೆಫ್ಟ್ ನೋ ಲೆಫ್ಟ್ ಟರ್ನ್ ಅಂತ, ಇದನ್ನು ಲೆಫ್ಟ್ ಟರ್ನ್ ಮಾಡೋಂಗಿಲ್ಲ, ಬರೀ ಸ್ಟ್ರೈಟ್ ಹೋಗ್ಬೇಕು ಅಂತ. ಇದನ್ನು ತುಂಬ ಕಡೆ ಹಾಕಿರ್ತಾರೆ, ಇಂಥ ಕಡೆ ಲೆಫ್ಟ್ ಹೋಗಂಗಿಲ್ಲ. ನೆಕ್ಸ್ಟ್ ಎಮ್ ಸಿಕ್ಸ್ಟೀನ್ ಬಂದುಬಿಟ್ಟು ಇದನ್ನಂತೂ ನೀವು ತುಂಬ ಕಡೆ ನೋಡ್ತಾನೆ ಇರ್ತೀರ, ಸಿಗ್ನಲ್ಗಳಲ್ಲೆಲ್ಲ ತುಂಬ ಕಡೆ ಹಾಕಿರ್ತಾರೆ. ಯು ಟರ್ನ್ ಪ್ರೊಹಿಬಿಟೆಡ್ ಅಂತ, ಅಂದರೆ ಯು ಟರ್ನ ಮಾಡೋಂಗಿಲ್ಲ, ಯು ಟರ್ನ್ನ ನಿಷೇಧಿಸಿದೆ ಅಂದ್ಬಿಟ್ಟು ಇದನ್ನು ತುಂಬ ಕಡೆ ನೀವು ನೋಡ್ತಾ ಇರ್ತೀರ, ಯು ಟರ್ನ ಮಾಡೋಂಗಿಲ್ಲ ಅಂತ ತುಂಬ ಕಡೆ ಬೋರ್ಡ್ನ ಹಾಕಿರ್ತಾರೆ. ಅಲ್ಲೆಲ್ಲ ಯು ಟರ್ನ್ ಮಾಡಿದ್ರೆ ನಿಮಗೆ ಫೈನ್ ಎಲ್ಲ ಬೀಳೋ ಚಾನ್ಸಸ್ ಇರುತ್ತೆ. ಎಮ್ ಸೆವೆಂಟೀನ್ ಬಂದುಬಿಟ್ಟು ಓವರ್ಟೇಕಿಂಗ್ ಪ್ರೊಹಿಬಿಟೆಡ್ ಅಂತಂದರೆ ನೀವು ಇದನ್ನ ಟರ್ನಿಂಗ್ಗಳಲ್ಲಿ ಅಥವಾ ಸಣ್ಣ ರೋಡ್ಗಳೆಲ್ಲ ನೀವು ನೋಡಿರ್ಬೋದು, ಓವರ್ಟೇಕ್ನ ಮಾಡೋಂಗಿಲ್ಲ ಅಂತಂದರೆ ಓವರ್ಟೇಕ್ ಮಾಡೋದು ನಿಷೇಧಿಸಿದೆ ಅಂತ. ಇಂಥ ಟೈಮಲ್ಲಿ ನೀವು ಏನೋ ಓವರ್ಟೇಕ್ ಎಲ್ಲ ಮಾಡೋಕೆ ಹೋಗ್ಬೋದು, ಟರ್ನಿಂಗೆಲ್ಲ ಓವರ್ಟೇಕ್ ಮಾಡೋಕೆ ಹೋದಾಗ ಆಕ್ಸಿಡೆಂಟ್ಗಳು ಆಗೋ ಚಾನ್ಸ್ ಇರುತ್ತೆ, ಅದಕ್ಕೋಸ್ಕರ ಓವರ್ಟೇಕ್ನ ಮಾಡ್ಬಾರ್ದು. ಮತ್ತು ಎಮ್ ಏಯ್ಟೀನ್ ಬಂದುಬಿಟ್ಟು ಇದು ನೀವು ನೋಡಿರ್ತೀರ, ಈ ಸ್ಕೂಲ್ಗಳ ಮುಂದೆ ಅಥವಾ ಹಾಸ್ಪಿಟ್ಲ್ಗಳ ಮುಂದೆ ಇಂಥ ಕಡೆ ಎಲ್ಲ ರೆಸಿಡೆನ್ಸಿ ಏರ್ಗಳೆಲ್ಲ ಹಾಕಿರ್ತಾರೆ. ಆರ್ಡನ್ ಪ್ರೊಹಿಬಿಟೆಡ್ ಅಂತಂದರೆ ನಿಶಬ್ದ ನಿಷೇಧಿಸಿದೆ ಅಂತ. ಇಂಥ ಟೈಮಲ್ಲಿ ನೀವು ಈ ಥರ ಸಿಂಬಲ್ ಇದ್ದರೆ ನೀವು ಅಂಥ ಕಡೆ ಎಲ್ಲ ಆರ್ನ ಮಾಡೋಂಗಿಲ್ಲ. ನೆಕ್ಸ್ಟು ಎಮ್ ನೈನ್ಟೀನ್ ಬಂದುಬಿಟ್ಟು ಇದು ಬಂದುಬಿಟ್ಟು ತುಂಬ ಇಂಪಾರ್ಟೆಂಟು. ಬೆಂಗಳೂರಲ್ಲಿ ನೀವು ಆಲ್ಮೋಸ್ಟು ಈ ಥರ ಬೋರ್ಡ್ನ ನೋಡ್ತಾ ಇರ್ತೀರ, ನಿಮಗೆ ತುಂಬ ಕಡೆ ಇದೇ ಬೋರ್ಡ್ನ ಜಾಸ್ತಿ ಕಾಣುತ್ತೆ, ಯಾಕಂದರೆ ಇದು ನೋ ಪಾರ್ಕಿಂಗ್ ಅಂತ ಓಕೆನಾ. ಈ ಥರ ಫುಲ್ಲು ಸರ್ಕಲ್ ಇದೆ, ಹೊರಗಡೆ ಬ್ಲೂ ಇದೆ, ಅದ್ರ ಮಧ್ಯೆ ಒಂದು ಅಡ್ಡ ಗೇಟ್ ಇದ್ದರೆ ನೋ ಪಾರ್ಕಿಂಗ್ ಅಂತ. ಬೆಂಗಳೂರಲ್ಲಿ ಪಾರ್ಕಿಂಗ್ದೇ ಸಮಸ್ಯೆ, ಇದು ನೋ ಪಾರ್ಕಿಂಗ್ ತುಂಬ ಕಡೆ ನೀವು ಬೋರ್ಡ್ ನೋಡ್ತಾ ಇರ್ತೀರ, ಇಂಥ ಕಡೆ ಗಾಡಿನ ಪಾರ್ಕ್ ಮಾಡೋಂಗಿಲ್ಲ. ನೆಕ್ಸ್ಟು ಎಮ್ ಟ್ವೆಂಟಿ ಬಂದುಬಿಟ್ಟು ಇದನ್ನು ನೋಡಿ, ಒಂದು ಅಡ್ಡ ಗೇಟ್ ಇತ್ತು, ಇಲ್ಲಿ ಎರಡು ಗೇಟ್ ಇದೆ ಅಂದರೆ ಇಲ್ಲಿ ಇದು ಬರೀ ನೋ ಪಾರ್ಕಿಂಗು, ಇದು ಬಂದುಬಿಟ್ಟು ನೋ ಸ್ಟಾಪಿಂಗ್ ಆರ್ ನೋ ಸ್ಟ್ಯಾಂಡಿಂಗ್, ಅಂದರೆ ಇಲ್ಲಿ ನಿಂತ್ಕೊಳಂಗು ಇಲ್ಲ ಮತ್ತು ಸ್ಟಾಪ್ ಮಾಡೋಂಗೂ ಇಲ್ಲ ಅಂತ. ಕೆಲವೊಂದು ಕಡೆ ನೀವು ಸಣ್ಣ ಸಣ್ಣ ಟ್ರಾಫಿಕ್ ಆಗೋ ಜಾಗಗಳೆಲ್ಲ ನೀವು ನಿಂತ್ಕೊಳಂಗೂ ಇಲ್ಲ ಮತ್ತು ಸ್ಟಾಪು ಮಾಡೋಂಗಿಲ್ಲ, ನೀವು ಮೂವ್ ಮಾಡ್ತಿರ್ಬೇಕಲ್ಲ. ಯಾವುದೇ ಕಾರಣಕ್ಕೂ 5 ನಿಮಿಷ ನಿಲ್ಲಿಸ್ಕೊತೀನಿ, 10 ನಿಮಿಷ ನಿಲ್ಲಿಸ್ಕೊತೀನಿ, ಅದಕ್ಕೆ ಕೆಲಸ ಇದೆ ಈ ಥರ ನಿಲ್ಲಿಸೋಂಗೇ ಇಲ್ಲ. ಇಂಥ ಕಡೆ ಈ ಥರ ಇದ್ದರೆ ಯಾವುದೇ ಕಾರಣಕ್ಕೂ ನಿಲ್ಲಿಸ್ಬಾರ್ದಂತ. ನೆಕ್ಸ್ಟು ಎಮ್ 21 ಬಂದುಬಿಟ್ಟು ಇದನ್ನು ತುಂಬ ಕಡೆ ನೀವು ನೋಡ್ತಿರ್ತೀರ, ಸ್ಪೀಡ್ ಲಿಮಿಟ್ಟು 50 ಕಿಲೋಮೀಟರ್ ಪರ್ ಅವರು, 60 ಕಿಲೋಮೀಟರ್ ಪರ್ ಅವರು, 80 ಕಿಲೋಮೀಟರ್ ಪರ್ ಅವರು ಈ ಥರ ಸ್ಪೀಡ್ ಲಿಮಿಟ್ ಇದು. ಇದು ಎಷ್ಟಿದೆ ಅಷ್ಟು, ಅದ್ರ ಮೇಲೆ
ಈ ಥರ ನೋಡಿ ಆ ಕಡೆ ಈ ಕಡೆ ಆರಾಮ್ ಮಾರ್ಕ್ ತೋರಿಸಿದ್ರೆ ಆ ಕಡೆ ಮತ್ತು ಈ ಕಡೆ ಆರಾಮ್ ಮಾರ್ಕ್ ತೋರಿಸಿದ್ರೆ ಇದು ಇಡ್ತು ಇಡ್ತು ಬಿಟ್ಟು 2 meter ಮಾತ್ರ ಇರಬೇಕು. ನೆಕ್ಸ್ಟ್ ಇದು ಹೈಟು ಕೆಳಗೆ ಮೇಲೆ ತೋರಿಸೋದ್ರಿಂದ ಇದು ಮೇಲೆ ಕೆಳಗೆ ತೋರಿಸೋದ್ರಿಂದ ಆರಾಮ್ ಮಾರ್ಕು ಇದು ಹೈಟ್ ಲಿಮಿಟ್ಟು. ಕೆಲವೊಂದು ಗಾಡಿಗಳು ತುಂಬಾ ಲೋಡ್ ತುಂಬಿಕೊಂಡೆಲ್ಲ ಹೋಗ್ತಿರ್ತಾರೆ ಅಂಥ ಟೈಮಲ್ಲಿ ನಿಮಗೆ ಮೇಲ್ಗಡೆ ವೈರ್ ಎಲ್ಲ ಇದ್ದು ಮತ್ತು ಪ್ರಾಬ್ಲಮ್ ಆಗೋದು, ಕೆಲವೊಂದು ಕಡೆ ಮರಗಳೆಲ್ಲ ಟಚ್ ಆಗುತ್ತೆ, ಅದಕ್ಕೋಸ್ಕರ ಹೈಟ್ ಲಿಮಿಟ್ಟು 3.5 meter ಮಾತ್ರ ಇರಬೇಕು. ಅದಕ್ಕೆ ಮೇಲಿದ್ರೆ ನಿಮಗೆ ಫೈನ್ ಎಲ್ಲ ಬೀಳೋ ಚಾನ್ಸ್ ಇರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು M24 ಬಂದು ಲೆಂತ್ ಲಿಮಿಟ್ಟು, ಅಂದರೆ ತುಂಬ ಕೆಲವೊಂದು ಗಾಡಿಗಳು ಏನು ಮಾಡ್ತಾರೆ ಅಂದರೆ ಕಬ್ಬಿಣದ ರಾಡ್ಗಳು ಪೈಪ್ಗಳು ತುಂಬಿಕೊಂಡು ತುಂಬಾ ಲೆಂತ್ ಮಾಡ್ಕೊಂಡು ಹೋಗ್ತಿರ್ತಾರೆ ಅಂತ, ಅದಕ್ಕೋಸ್ಕರ ಅವರು ಪ್ರಾಬ್ಲಮ್ ಆಗುತ್ತೆ ಸಿಟಿಗಳಲ್ಲಿ ನಿಂದ್ಬಿಟ್ಟು ಲೆಂತ್ ಲಿಮಿಟ್ಟು 10 meter ಕೊಟ್ಟಿರ್ತಾರೆ, ಅದ್ರ ಮೇಲೆ ತುಂಬಿಕೊಂಡು ನಿಮಗೆ ಫೈನ್ ಎಲ್ಲ ಬೀಳೋ ಚಾನ್ಸ್ ಇರುತ್ತೆ. ನೆಕ್ಸ್ಟು M25 ಬಂದುಬಿಟ್ಟು ಲೋಡ್ ಲಿಮಿಟ್ಟು, ಈಗ ಕೆಲವೊಂದು ಟ್ರಕ್ಗಳೆಲ್ಲ ತುಂಬಾ ಲೋಡ್ ತುಂಬಿಕೊಂಡು ಹೋಗ್ತಿರ್ತಾರೆ, ಅದು 5 ton ತುಂಬ ಲೋಡ್ ತುಂಬಿಕೊಂಡು ಹೋಗ ಅಥವಾ ಏನೋ ಗಾಡಿಗೆ ತುಂಬ ಗಾಡಿ ಪ್ರಾಬ್ಲಮ್ ಆಗೋದು ಅಥವಾ ಬ್ರೇಕ್ ಡೌನ್ ಆಗೋದು ಅದಿದ್ರೆಲ್ಲ ಆಗುತ್ತೆ ಅಂದ್ಬಿಟ್ಟು 5 ton ಕೊಟ್ಟಿರ್ತಾರೆ. 5 ton ಮೇಲೆ ಹಾಕೊಂಡೋದ್ರೆ ನಿಮಗೆ ಫೈನ್ ಎಲ್ಲ ಬೀಳೋ ಚಾನ್ಸ್ ಇರುತ್ತೆ. ನೆಕ್ಸ್ಟ್ M26 ಬಂದುಬಿಟ್ಟು ಆಕ್ಸಲ್ ಲೋಡ್ ಲಿಮಿಟ್, ಅಂದರೆ ನಿಮಗೆ ಇದನ್ನು ಅಷ್ಟೇ, ಇದು 5 ton ಇತ್ತಲ್ಲ ಇದು ತುಂಬ ಆಕ್ಸಲ್ ಲೋಡ್ ಲಿಮಿಟ್ಟು 4 ton, ಇದಕ್ಕೆ ಮೇಲೆ ಜಾಸ್ತಿ ಹಾಕಿದ್ರೆ ನಿಮಗೆ ಫೈನ್ ಎಲ್ಲ ಬೀಳೋ ಚಾನ್ಸ್ ಇರುತ್ತೆ. ಇದೆಲ್ಲ ಗೂಡ್ಸ್ ಗಾಡಿಗೆ ಸಂಬಂಧಪಡುತ್ತೆ, ಇವೆಲ್ಲ ಇದೆಲ್ಲ ಗೂಡ್ಸ್ ಗಾಡಿಗೆ, ಇವೆಲ್ಲ ಗೂಡ್ಸ್ ಗಾಡಿಗೆ ಸಂಬಂಧಪಡುತ್ತೆ ಅಂದರೆ ಟ್ರಾನ್ಸ್ಪೋರ್ಟ್ ಗಾಡಿಗಳಿಗೆ ಸಂಬಂಧಪಡುತ್ತೆ, ನೀವು ಕಾರ್ನವ್ರಿಗೆ ಇವೆಲ್ಲ ಸಂಬಂಧಪಡೋಲ್ಲ. ನೆಕ್ಸ್ಟ್ M27 ಬಂದುಬಿಟ್ಟು ರಿಸ್ಟ್ರಿಕ್ಷನ್ ಎಂಡ್ ಸೈನ್ ಅಂತ, ಅಂದರೆ ಈಗ ಕೆಲವೊಂದು ಫ್ಲೈಓವರ್ ಹತ್ತು ಕೆಲವೊಂದು ಬ್ರಿಡ್ಜ್ ಎಲ್ಲ ಹತ್ತುವಾಗ ಕೆಲವೊಂದು ದಾರಿಗಳಿಗೆಲ್ಲ ರಿಸ್ಟ್ರಿಕ್ಷನ್ ಹಾಕಿರ್ತಾರೆ, ಇಷ್ಟೇ ಲೋಡ್ ಇರಬೇಕು ಇಷ್ಟೇ ವೈಟ್ ಇರಬೇಕು ಅಂತ ರಿಸ್ಟ್ರಿಕ್ಷನ್ ಎಲ್ಲ ಹಾಕಿರ್ತಾರೆ. ಅದಕ್ಕೆ ಮೇಲೆ ಹೋದರೆ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ಬ್ರಿಡ್ಜಲ್ಲಿ ಹತ್ತುವಾಗ ರಿಸ್ಟ್ರಿಕ್ಷನ್ ಹಾಕಿರ್ತಾರೆ, ಅದಕ್ಕೋಸ್ಕರ ಇದನ್ನ ಹಾಕಿರೋದು. ರಿಸ್ಟ್ರಿಕ್ಷನ್ ಇಷ್ಟು ವೈಟ್ ಅಂತ ಹಾಕಿರ್ತಾರೆ. ಇದುವರೆಗೂ ನೀವು ನೋಡಿದ್ದೆಲ್ಲ ರೆಡ್ ಸರ್ಕಲ್ ಮತ್ತು ರೆಡ್ ಲೈನ್ ಇತ್ತು, ಅಂದರೆ ಯಾವುದೇ ಕಾರಣಕ್ಕೂ ಅಡ್ಡವಾಗಿ ಇವೆಲ್ಲ ಮಾಡೋಂಗಿಲ್ಲ ಅಂತ ಇದುವರೆಗೂ ನೋಡಿದ್ದೆಲ್ಲ. ಈಗ ಕಾಣಿಸ್ತಿರೋದು ನಿಮಗೆ ಫುಲ್ ಬ್ಲೂ ಸರ್ಕಲ್ ಒಳಗಡೆ ವೈಟ್ ಸೈನ್ ಕಾಣ್ತಿದೆ, ಅಂದರೆ ಇದು ಮಾಡ್ಬೋದು ಅಂತ. ಓಕೆನಾ, ಇದು ಬಂದ್ಬಿಟ್ಟು ನೋಡಿ ನಿಮ್ಗೆ ಸ್ಟ್ರೈಟ್ ರೋಡಲ್ಲಿ ಹೋಗ್ತಿರ್ತಾರೆ, ಮುಂದೆ ರೋಡನ್ನ ಬ್ಲಾಕ್ ಮಾಡಿರ್ತಾರೆ ಅಂತ ಕಡೆ ನಿಮಗೆ ಈ ಥರ ಸೈನ್ ಹಾಕಿರ್ತಾರೆ, ಅಂದರೆ ಲೆಫ್ಟ್ಗೆ ಹೋಗಿ ಅಂತ ಸೈನ್ ಹಾಕಿರ್ತಾರೆ. ಟರ್ನ್ ಲೆಫ್ಟ್ ಅಂತ ನಿಮ್ಗೆ ಹಾಕಿರ್ತಾರೆ ಅಂದರೆ ಎಡಕ್ಕೆ ತಿರುಗಿ ಅಂತ ಬೋರ್ಡ್ ಎಲ್ಲ ಹಾಕಿರ್ತಾರೆ. ನೆಕ್ಸ್ಟ್ M29 ಬಂದ್ಬಿಟ್ಟು ಕಂಪಲ್ಸರಿ ಮುಂದೆ ಹೋಗಿ, ಕೆಲವೊಂದು ಕಡೆ ರೈಟ್ ಟರ್ನು ಲೆಫ್ಟ್ ಟರ್ನು ಏನು ಹೋಗಿರಲ್ಲ, ಬರ್ ಸ್ಟ್ರೈಟ್ ಮಾತ್ರ ಹೋಗ್ಬೇಕು, ಸ್ಟ್ರೈಟ್ ಮಾತ್ರ ಹೋಗ್ಬೇಕಾಗುತ್ತೆ ಅಂತ ಟೈಮಲ್ಲಿ ನೀವು ಸೈನ್ ಈ ಥರ ಸೈನ್ ನೋಡ್ಬೋದು ಕಂಪಲ್ಸರಿ ಹೆಡ್ ಅಂತಂದರೆ ಮುಂದಕ್ಕೆ ಹೋಗಿ ಅಂತ ಸೈನ್ ಬೋರ್ಡ್ನ ನೀವು ಕಾಣ್ಬೋದು. ನೆಕ್ಸ್ಟ್ M30 ಬಂದ್ಬಿಟ್ಟು ಟರ್ನ್ ರೈಟ್ ಅಂತ, ಅಂದರೆ ಮುಂದೆ ಈಗ ಕೆಲವೊಂದು ಕಡೆ ರೋಡ್ ಬ್ಲಾಕ್ ಆಗಿರ್ಬೋದು ಅಥವಾ ಮುಂದೆ ಕೆಲವೊಂದು ಕಡೆ ಇದುವರೆಗೂ ಡಬಲ್ ರೋಡ್ ಟೂ ವೇ ಇರುತ್ತೆ, ಮುಂದೆ ಬರೀ 1 way ಇರುತ್ತೆ, ಅಂದರೆ ಮುಂದೆ ಸ್ಟ್ರೈಟ್ ಹೋಗಿಲ್ಲ ಬರೋ ಬರೋದು ಮಾತ್ರ ಇರುತ್ತೆ. ಅಂತ ಕಡೆ ಎಲ್ಲ ನೀವು ನೋಡ್ಬೋದು ರೈಟ್ ಟರ್ನ್ ಅಂತ ಹಾಕಿರ್ತಾರೆ, ಅಂದರೆ ರೈಟ್ ತಿರುಗಿ ಅಂದ್ಬಿಟ್ಟು ಈ ಥರ ಸೈನ್ನ ನೀವು ನೋಡ್ಬೋದು. ನೆಕ್ಸ್ಟು M31 ಬಂದ್ಬಿಟ್ಟು ಕಂಪಲ್ಸರಿ ಹೆಡ್ ಆರ್ ರೈಟ್ ಟರ್ನ್ ಅಂತಂದರೆ ಯಾವುದೇ ಕಾರಣಕ್ಕೂ ಇಲ್ಲಿ ಇಂಥ ಕಡೆ ಇದ್ದಾಗ ಲೆಫ್ಟು ಹೋಗಂಗಿರಲ್ಲ, ಸ್ಟ್ರೈಟ್ ಹೋಗ್ಬೋದು ಅಥವಾ ಬೇಕಾದ್ರೆ ರೈಟ್ ಹೋಗ್ಬೋದು ಅಂತ. ನೆಕ್ಸ್ಟು M32 ಬಂದ್ಬಿಟ್ಟು ಇದನ್ನು ಅಷ್ಟೇ ಕಂಪಲ್ಸರಿ ಅಹೆಡ್ ಆರ್ ಲೆಫ್ಟ್ ಟರ್ನ್, ಅಂದರೆ ಇಲ್ಲಿ ಕೆಲವೊಂದು ಕಡೆ ರೈಟ್ ಟರ್ನ್ ಆಗಿರಲ್ಲ, ಕೆಲವೊಂದು ಕಡೆ ಈ ಕಡೆಯಿಂದ ಗಾಡಿ ಬರ್ತಿತ್ತು ಅಂತ ಟೈಮಲ್ಲಿ ಸ್ಟ್ರೈಟ್ ಹೋಗ್ಬೋದು ಅಥವಾ ನೀವು ಲೆಫ್ಟ್ ಬೇಕಾದ್ರೂ ಹೋಗ್ಬೋದು. ಇದು M33 ಬಂದ್ಬಿಟ್ಟು ಕೀಫ್ ಲೆಫ್ಟ್ ಅಂತ, ಬ್ರಿಡ್ಜ್ ಹತ್ರ ನೋಡಿರ್ತಾರೆ ಬ್ರಿಡ್ಜ್ ಸ್ಟಾರ್ಟ್ ಆಗುತ್ತೆ ಅಂತ ಟೈಮಲ್ಲಿ ನಿಮ್ಮ ಕೆಳಗಡೆ ಸರ್ವಿಸ್ ರೋಡಲ್ಲೂ ಸರ್ವಿಸ್ ಕೂಡ ಹೋಗೋ ಥರ ಇರುತ್ತೆ ಅಂತ ಟೈಮ್ ಅಂತ ಕಡೆಯೆಲ್ಲ ಈ ಥರ ಹಾಕಿರ್ತಾರೆ. ಅದು ಕೀಫ್ ಲೆಫ್ಟ್ ಅಂತ ಈ ಥರ ಬೋರ್ಡ್ನ ಹಾಕಿರ್ತಾರೆ, ಅಂದರೆ ನೀವು ಬ್ರಿಡ್ಜ್ ಹತ್ಬೋದು ಅಥವಾ ಲೆಫ್ಟ್ ಸರ್ವಿಸ್ ರೋಡಾದ್ರೂ ನೀವು ಹೋಗ್ಬೋದು ಅಂತ ಈ ಥರ ಹಾಕಿರ್ತಾರೆ. ನೆಕ್ಸ್ಟ್ M34 ಬಂದ್ಬಿಟ್ಟು ಸೈಕಲ್ ಟ್ರ್ಯಾಕ್ ಅಂತ ನೋಡಿ, ಇಲ್ಲಿ ನೋಡ್ರಿ ನೋಡಿ ಇಲ್ಲಿ ಸೈಕಲ್ಲು ಹೋಗಂಗಿಲ್ಲ ಅಂತಂದರೆ ಈಗ ಫ್ಲೈಓವರು ಈ ಕಡೆ ಹತ್ತುವಾಗ ಸೈಕಲ್ ಹೋಗಂಗಿಲ್ಲ ಅಂತ ಲೈನ್ ಹೇಳಿದ್ರು. ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಸೈಕಲ್ ಟ್ರ್ಯಾಕ್ ಅಂತ ಬಿಟ್ಟಿರ್ತಾರೆ, ಅಂದರೆ ಸೈಕಲ್ ಕೂಡ ಈ ಜಾಗದಲ್ಲಿ ಹೋಗ್ಬೋದು ಅಂತ ಸೈಕಲ್ ಟ್ರ್ಯಾಕ್ ಅಂತ ಬಿಟ್ಟಿರ್ತಾರೆ, ಅಲ್ಲಿ ಬೇಕಾದ್ರೆ ನೀವು ಸೈಕಲ್ನ ಹೋಗ್ಬೋದು. ನೆಕ್ಸ್ಟ್ ಇಲ್ಲಿ ನೋಡಿ ಇಲ್ಲಿ ಆರ್ನ್ ಮಾಡ್ಬೋದು ನೋಡಿ, ಇಲ್ಲಿ ನೋಡ್ರಿ ಆರ್ನ್ ಮಾಡೋಂಗಿಲ್ಲ ಅಂತ ಹಾಕಿದ್ರು, ಇಲ್ಲಿ ಬೇಕಾದ್ರೆ ಒಂದು ಕೆಲವೊಂದು ಕಡೆ ಆರ್ನ್ ಮಾಡಲೇಬೇಕು ಅಂತ ಈ ಥರ ಆರ್ನ್ ಮಾಡಿ ಅಂತ ಹಾಕಿರ್ತಾರೆ. ಎಂಥ ಕಡೆ ಹಾಕಿರ್ತಾರೆ ಅಂದರೆ ಆಕ್ ರೋಡ್ ಕನೆಕ್ಟ್ ಆಗೋ ಜಾಗಗಳಲ್ಲಿ ಮತ್ತು ಸರ್ಕಲ್ಗಳಲ್ಲಿ ಮತ್ತು ಟರ್ನಿಂಗ್ಗಳಲ್ಲಿ ಮತ್ತು ಹಿಲ್ ಸ್ಟೇಷನಲ್ಲೆಲ್ಲ ಇದನ್ನು ಹಾಕಿರ್ತಾರೆ, ಅಂದರೆ ಕಡ್ಡಾಯವಾಗಿ ಆರ್ನ್ ಮಾಡಿ ಅಂತ ಹಾಕಿರ್ತಾರೆ. ಅಂತ ಕಡೆ ನೀವು ಆರ್ನ ಮಾಡಲೇಬೇಕು. ಓಕೆನಾ ಫ್ರೆಂಡ್ಸ್, ಇಷ್ಟು ಈಗ ಇಷ್ಟು ತನಕ ನಾನು ಹೇಳಿದ್ದು ಮ್ಯಾಂಡೇಟ್ರಿ, ಅಂದರೆ ಕಂಪಲ್ಸರಿಯಾಗಿ ಕಡ್ಡಾಯವಾಗಿ ಇದು ಮಾಡಬಾರ್ದು ಅಂತ, ರೆಡ್ ಇರೋದು ಬ್ಲೂ ಇರೋದು ಮಾಡಬಹುದು ಅಂತ. ಓಕೆನಾ ಫ್ರೆಂಡ್ಸ್, ಓಕೆ ಸ್ನೇಹಿತರೆ, ವಿಡಿಯೋ ತುಂಬಾ ಲೆಂತಿ ಆಗುತ್ತೆ, ನಾನೀಗ ಇಷ್ಟು ತನಕ ನಿಮಗೆ ಮ್ಯಾಂಡೇಟರಿ ಸೈನ್ಸ್ ಬಗ್ಗೆ ಎಲ್ಲ ಹೇಳಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮಾಡಿ ಕಾಸ್ಟನರಿ ಸೈನ್ಸ್ ಮತ್ತೆ ಇನ್ಫಾರ್ಮೇಟಿವ್ ಸೈನ್ಸ್ ಬಗ್ಗೆ ನೆಕ್ಸ್ಟ್ ವಿಡಿಯೋ ತಿಳಿಸ್ಕೊಡ್ತೀನಿ. ಓಕೆ ಸ್ನೇಹಿತರೆ, ನೋಡಿದ್ರಲ್ಲ ಯಾವ ಸೈನ್ಸು ಏನೇನು ಸೂಚಿಸುತ್ತೆ ಅಂದ್ಬಿಟ್ಟು. ನೀವು ಅಷ್ಟೇ ಡ್ರೈವಿಂಗ್ ಮಾಡುವಾಗ ರಸ್ತೆ ಬದಿನಲ್ಲೆಲ್ಲ ಹಾಕಿರ್ತಾರೆ, ನೀವು ಅಬ್ಸರ್ವ್ ಮಾಡ್ತೀರಿ, ಅದರಲ್ಲೂ ಹೈವೇಗಳಲ್ಲೆಲ್ಲ ಹೋಗ್ತಿರುವಾಗ ತುಂಬಾ ಅನುಕೂಲ ಆಗುತ್ತೆ. ಇದನ್ನ ನೋಡ್ಕೊಂಡು ನೀವು ಡ್ರೈವಿಂಗ್ ಮಾಡಿದ್ರೆ ಸುರಕ್ಷಿತವಾಗಿ ಡ್ರೈವಿಂಗ್ನ ಮಾಡ್ಬೋದು. ಮತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಇರೋದು ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಮತ್ತು ಆದಷ್ಟು ಶೇರ್ ಮಾಡಿ ಫ್ರೆಂಡ್ಸ್. ಯಾಕಂದರೆ ಬಿಗಿನರ್ಸ್ಗೆ ಕೆಲವು ಹೊಸ್ದಾಗಿ ಡ್ರೈವಿಂಗ್ ಬಂದಿರೋದು ತುಂಬ ಅನುಕೂಲ ಆಗುತ್ತೆ, ಅದಕ್ಕೋಸ್ಕರ ಆದಷ್ಟು ಶೇರ್ ಮಾಡಿ. ಓಕೆನಾ ಫ್ರೆಂಡ್ಸ್, ಮತ್ತೆ ನೆಕ್ಸ್ಟ್ ವಿಡಿಯೋಲ್ಲಿ ಸಿಗ್ತೀನಿ. ಕೊನೆಯದಾಗಿ ನಗ್ತಾ ಇರಿ, ನಗಿಸ್ತಾ ಇರಿ, ಖುಷಿ ಖುಷಿಯಾಗಿರಿ. ಬೈ ಬೈ ಫ್ರೆಂಡ್ಸ್.